वेलकम बैक हुबली धारवाड पूर्व क्षेत्र बारी चुनाव आखाड़ हेगी है इन 2018 चुनाव की हुबली धारवाड पूर्व क्षेत्र जन अली कांग्रेस नायक मत को कांग्रेस स्पर्धिया अब्बय्य प्रसाद कण की शेकड़ा 57% मतलब जयशील इन प्रतिस्पर्धिया बीजेपी चंद्रशेखर गोकाक कणल इवर केकड़ा 41% मतलब पड़दीतर सुमार 21,000 मतलब अंतर अली कांग्रेस नायक अब्बय्य प्रसाद कड़े चुनाव की ऐसी पड़दीतर 2018 चुनाव की अब्बय्य प्रसाद जन मत या कोटू इन 2023 के जन अली बयसता मोदी 2018 चुनाव चित्रण नोड़ता हम आगे महित हर नम संपादक श्रीनिवास सर विजय प्रमुखवागि अब्बय्य प्रसाद yes, इदु एरडने टर्मिगे अवरु शासकरागि धारवाड पूर्वदल्लि क्षेत्रवन्नु प्रतिनिधिसुत्ता इद्दारे इदोंदु मीसलु क्षेत्र प्रमुखवागि 2008 रल्लि यडियूरप्पनवरु मुख्यमंत्री आगलि अन्नोदु ओंदु इरुत्ते यडियूरप्पनवरिगे अधिकारवन्न तप्पिसिदरु वचन भ्रष्टते ओंदु आरोप जेडीएस गे केळिबरुत्ते हिंगागि यडियूरप्पनवरन्न मुख्यमंत्री माड्लेबेकु अन्नो ओंदु कारणक्के आल्मोस्ट राज्यद एल्ल क्षेत्रगळल्लू इरुत्ते अदरल्लू कूड उत्तर कर्नाटक मत्तु उत्तर कर्नाटकदल्लंतू स्वल्प जास्तिने इरुत्ते हिंगागि अल्लि वीरभद्रप्प हालरवि अवरु गेल्तारे 2008 रल्लि ओंदु बीजेपियल्लि मत्तु यडियूरप्पनवरु मुख्यमंत्री आग्तारे अन्नो ओंदु गेल्तारे गेद्दाग अदु बळिक एनागुत्ते 2013 ರಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಆಡಳಿತ ವಿರೋಧಿಯಲ್ಲೇ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಮುಸ್ಲಿಂ ಮತದಾರ ಬಾಹುಳ್ಯ ಇರತಕ್ಕಂತ ಕ್ಷೇತ್ರ ಇದು ಧಾರವಾಡ ಪೂರ್ವದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಮತ್ತು ಕ್ರಿಶ್ಚಿಯನ್ ಸಮುದಾಯದ ಮತಗಳು ಹೆಚ್ಚಿರತಕ್ಕಂತ ಒಂದು ಕ್ಷೇತ್ರ ಇದು ಜೊತೆಗೆ ದಲಿತ ಸಮುದಾಯ ಆಗಿರಬಹುದು ಇತರ ಹಿಂದುಳಿದ ವರ್ಗದವರು ಆಗಿರಬಹುದು ಹೀಗಾಗಿ 2013 ರಲ್ಲಿ ಅಬ್ಬಯ್ಯ ಪ್ರಸಾದ್ ಅವರು ಗೆದ್ದುಬಿಡುತ್ತಾರೆ ಗೆದ್ದು 2018 ರಲ್ಲೂ ಕೂಡ ಅಬ್ಬಯ್ಯ ಪ್ರಸಾದ್ ಅವರು ಯಾಕೆ ಅಂತಂದ್ರೆ ಅಬ್ಬಯ್ಯ ಪ್ರಸಾದ್ ಅವರು ಓಡಾಡ್ತಾ ಇದ್ದರೆ ಅವರು ಶಾಸಕರು ಅಂತ ಅನ್ಸೋದೇ ಇಲ್ಲ ಒಂತರ ಕಾಮನ್ ಮ್ಯಾನ್ ತರ ಓಡಾಡ್ತಾ ಇರ್ತಾರೆ ಮತ್ತು ಕ್ಷೇತ್ರ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಬಹಳ ಅಪರೂಪ ಏನಾದರೂ ಸೆಷನ್ ಗಿಷನ್ ಇತ್ತು ಅಂತಂದ್ರೆ ಅಥವಾ ತಮ್ಮ ಕೆಲಸ ಕ್ಷೇತ್ರದ ಕೆಲಸ ಕಾರ್ಯಗಳಿದ್ದರೆ ಮಾತ್ರ ಅವರು ಬೆಂಗಳೂರಿಗೆ ಬರ್ತಕ್ಕಂತದ್ದು ಹೀಗಾಗಿ ಕ್ಷೇತ್ರದ ನಡುವೆನೇ ಜನರ ನಡುವೆನೇ ಇರತಕ್ಕಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಂದ್ರೆ ಅಬ್ಬಯ್ಯ ಪ್ರಸಾದ್ ಅಂತ ಹೇಳಬಹುದು ಹೀಗಾಗಿ 2013 ರಲ್ಲಿ ಕಾಂಗ್ರೆಸ್ ವಿರೋಧಿಯಲ್ಲೇ ಇರುತ್ತೆ ಒಂದು ಲಿಂಗಾಯತ ವಿಚಾರ ಆಗಿರಬಹುದು ಮೇಲ್ವರ್ಗದ ಒಂದು ವಿರೋಧಿ ವಿಚಾರ ಆಗಿರಬಹುದು ಇದೆಲ್ಲವುಗಳನ್ನು ಕೂಡ ಮೆಟ್ಟಿ ಅಬ್ಬಯ್ಯ ಪ್ರಸಾದ್ ಅವರು 2018 ರಲ್ಲಿ ಗೆಲ್ತಾರೆ ಅಂತಂದ್ರೆ ಅವರೊಂದು ಸರಳ ಸಜ್ಜನಿಕೆಯಿಂದಾಗಿನೇ ಗೆಲ್ತಾರೆ ಅನ್ನೋದು ಒಂದು ಎರಡನೇದು ಕ್ಷೇತ್ರದ ಅಭಿವೃದ್ಧಿ ವಿಚಾರ ಬಂದ್ರೆ ಯಾವುದೇ ಕಾರಣಕ್ಕೂ ಅವರು ಹಿಂದೆ ಮುಂದೆ ನೋಡಲ್ಲ ಎರಡು ಮೂರನೇದು ಏನು ಅಂತಂದ್ರೆ ಯಾವುದೇ ಒಂದು ರೀತಿಯಲ್ಲಿ ವಿವಾದಾತ್ಮಕವಾಗಿರ್ತಕ್ಕಂತಹ ವ್ಯಕ್ತಿ ಅಲ್ಲ ಅವರು ವಿವಾದದಿಂದ ಹೊರಗಿರ್ತಕ್ಕಂತಹ ಒಂದು ವ್ಯಕ್ತಿ ಅವರು ಹೀಗಾಗಿ ಸರಳ ಸಜ್ಜನ ರಾಜಕಾರಣಿ ಅಂತ ಹೇಳಬಹುದು ಹೀಗಾಗಿ ಒಂದು ರೀತಿಯಲ್ಲಿ ಜನಗಳಿಗೆ ಅವರದೊಂದು ಆ ಒಂದು ಗುಣ ಆ ಒಂದು ವರ್ತನೆ ಮತ್ತು ತಮ್ಮ ಜೊತೆ ಬೆರೆತಕ್ಕಂತ ಒಬ್ಬ ವ್ಯಕ್ತಿ ಬೇಕು ಇವರಿದ್ರೆ ಓಕೆ ಅನ್ನೋ ಕಾರಣಕ್ಕೆ 2018 ರಲ್ಲಿ ಎಷ್ಟೇ ಕಾಂಗ್ರೆಸ್ ವಿರೋಧಿ ಅಲೆ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಅಬ್ಬಯ್ಯ ಪ್ರಸಾದ್ ಗೆದ್ದು ಬರ್ತಾರೆ ವಿಜಯ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ 2018 ರ ಚುನಾವಣೆಯಲ್ಲಿ ಜನ ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಹಾಗಾದ್ರೆ ಅಲ್ಲಿನ ಜನ ಈಗ ನಮ್ಮ ರಾಜ್ಯೋತ್ಸವ ಸರ್ವೆ ತಂಡಕ್ಕೆ ಕೊಟ್ಟಂತ ಪೂರ್ಣ ಏನು ಅಂದ್ರೆ ಒಂದಷ್ಟು ಸ್ಯಾಂಪಲ್ ದೃಶ್ಯಗಳು ನಿಮಗೆ ವಿಧಾನಸಭಾ ಕ್ಷೇತ್ರದ ಒಂದು ಏನು ಜನತಾ ಬಜಾರ್ ಮಾರ್ಕೆಟ್ನಲ್ಲಿದ್ದೇವೆ ಈ ಒಂದು ಕ್ಷೇತ್ರ ಏನಂತಂದ್ರೆ ಕಳೆದ ಎರಡು ಬಾರಿಯಿಂದಲೇ ಕಾಂಗ್ರೆಸ್ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಇಲ್ಲಿ ಈ ಶಾಸಕರು ಕಾಂಗ್ರೆಸ್ನ ಶಾಸಕರಂಥ ಪ್ರಸಾದ್ ಅಬ್ಬಯ್ಯ ಅವರು ಈ ಎರಡು ಅವಧಿಯಲ್ಲಿ ಏನು ಕೆಲಸ ಮಾಡಿದರೆ ಏನಿಲ್ಲ ಅಂತೇಳಿ ಈ ಕ್ಷೇತ್ರದ ಜನತೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ ಪಕ್ಷ ಯಾವುದೇ ಇರಲಿ ನಮಗೇನಪ್ಪ ಇವತ್ತು ಒಂದು ಗೆಲ್ಲುವಂಥ ಕುದುರೆ ನಮ್ಗೆ ಪ್ರಸಾದ್ ಅಬ್ಬಯ್ಯ ಸರ್ ಅವರು ನಮ್ಗೆ ಯಾವುದೋ ಒಂದು ಕುಂದು ಕೊರತೆ ಇದ್ರೆ ತಕ್ಷಣನೇ ಸ್ಪಂದಿಸಿ ಅದಕ್ಕೆ ಒಂದು ಕೆಲಸ ಕಾರ್ಯಕ್ಕೆ ಒಂದು ಶುಭವಾಗಲಿ ಅಂತ ಹಾರೈಸಿ ಆಮೇಲೆ ಇವತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಅಭ್ಯರ್ಥಿ ಎಂದು ಘೋಷಿಸಬೇಕಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ ಕಾಂಗ್ರೆಸ್ಗೆ ರೀ ಕಾಂಗ್ರೆಸ್ ಏನು ಕಾಂಗ್ರೆಸ್ನ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಹಾಂ ಕೆಲಸ ಮಾಡಿದ್ದಾರೆ ಹೆಂಗೆ ಹೆಂಗೆ ಎರಡು ಅವಧಿ ಅವರೇ ಮಾಡಿದ್ದಾರೆ ಹ್ಞೂ ಅಬ್ಬಾಯ ಚಲೋ ಮಾಡ್ಯಾರ ಕೆಲಸ ಏನು ಕೆಲಸ ಮಾಡಿ ನಮ್ಮ ಹೊರ ರೋಡ್ ಎಲ್ಲ ಮಾಡಿಸ್ಕೊಟ್ಟಾರೆ ಹೊಲದ ಕಡೆ ಚಲೋ ಮಾಡ್ಯಾರ ಕೆಲಸ ಬಟ್ ಮುಂದಿನ ಇಲೆಕ್ಷನ್ಗೆ ಓಟು ಅವರ ಅಬ್ಬಾಯ ಇಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಲ್ಲ ಇರುವುದಂತ ನರೇಂದ್ರ ಮೋದಿ ಸರ್ಕಾರ ಒಳ್ಳೆಯ ವಿಷಯ ಹೆಮ್ಮೆಯ ವಿಷಯ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಆಗಬೇಕಂದ್ರೆ ಬಿಜೆಪಿ ಸರ್ಕಾರ ಆಗಬೇಕು ಅನ್ನೋದು ನಮ್ಮದು ಇಷ್ಟೇ ಆದೇಶ ಸರ್ ನಮಗೆ ಈ ಒಂದು ಹೇಳ್ಬೇಕಂದ್ರೆ ನಮಗೆ ಓಟ್ ಹಾಕೋ ಇಂಟ್ರೆಸ್ಟ್ ಇಲ್ಲ ನಮಗೆ ಎಲ್ಲಿ ಓಟ ಓದಬೇಕು ಅಂತ ಇದ್ದೀವಿ ಯಾಕೆ ಯಾರಾದರೂ ಸರ್ ಏನಾಯ್ತಾರೆ ಫಸ್ಟ್ ಬರಬೇಕಾದ್ರೆ ನಾವು ನೀವು ರಾತ್ರಿ 12 ಗಂಟೆಗೆ ಫೋನ್ ಮಾಡಿರಿ
ನಿಮಗೆ ಬಂದು ನಾವು ಸಹಾಯ ಮಾಡ್ತೀವಿ ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತಾರೆ ಅವರು ಗೆದ್ದು ಬಂದಿಂದ ಮಾತು ಮರೆತು ಬಿಡ್ತಾರೆ ಸರ್ ಒಂದು ರೈತರ ಮೇಲೆ ಅಣೆ ಹಾಕೋದು ಒಂದು ಜನರ ಮೇಲೆ ಅಣೆ ಹಾಕೋದು ಹಾಗಾಗಿ ಇಕಡೆ ರೈತರು ಸಹಾಯ ಅಂತಾರೆ ಇಕಡೆ ಜನರು ಸಹಾಯ ಅಂತಾರೆ ಎಲ್ಲಾ ಪಕ್ಷಗಳು ಹಂಗೆ ಅಂತ ಹಾ ಯಾರು ಎದ್ರು ಹೋದರಿ ಗೆಲ್ಲು ಮಟ ಅಷ್ಟೇ ಗೆದ್ದಿಂದ ಎಲ್ಲ ಅವರು ತುಸ್ತಾಗಿ ಬಿಡ್ತಾರೆ ಸರ್ ಬಿಜೆಪಿ ಸರ್ಕಾರ ಹೋಗಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಪ್ರತಿ ಜನರಿಗೆ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿ ನಮಗೆ ಪಸಾಪೈ ಸಾಹೇಬರು ಈ ಕ್ಷೇತ್ರಕ್ಕೆ ಭಾಳ ಒಳ್ಳೆಯ ಕೆಲಸ ಮಾಡ್ರೆ ನೆಕ್ಸ್ಟ್ ನಮ್ಮ ಅವ್ರಿಗೆ ಬಂದು ಭಾಳ ಒಳ್ಳೆಯದು ನಾವು ಅವ್ರ ಪರವಾಗಿ ನಮ್ಮ ಮಾರ್ಕೆಟ್ನಲ್ಲಿ ವಾತಾವರಣ ಐತ್ರಿ ಈ ಬಾರಿ ನಾವು ಖಂಡಿತವಾಗಿ ಎಲೆಕ್ಷನ್ ಚುನಾವಣೆದಲ್ಲಿ ನಾವು ಚುನಾವಣೆದಲ್ಲಿ ನಾವು ಬಹಿಷ್ಕಾರ ಆಗ್ತೀವಿ ಚುನಾವಣೆ ಯಾಕಂದರೆ ಜನಸಾಮಾನ್ಯರಿಗೆ ಯಾವುದೇ ಥರದ ಒಂದು ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಈ ಬಿಜೆಪಿ ಸರ್ಕಾರ ಅಂದ್ರೆ ಬಹಳ ನಾಲಾಯಕ ಅಂದ್ರೆ ನಾಲಾಯಕ ಸರ್ಕಾರ ಆಗಿಬಿಟ್ಟಿದೆ ಆಡಳಿತ ವ್ಯವಸ್ಥೆಯನ್ನು ಹೆದಗೆಟ್ಟಿದೆ ಹಾಗಾಗಿ ನಾವು ಈ ಸತ ನಾವು ಚುನಾವಣೆದಲ್ಲಿ ಖಂಡಿತವಾಗಿ ಯಾರಿಗೂ ಪರವಾಗಿ ಮತ ಹಾಕೋದಿಲ್ಲ ನಾವು ಮತವನ್ನು ಬಹಿಷ್ಕಾರ ಹಾಕುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದೆ ಎಸ್ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಜನರ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ ಅಂದ್ರೆ ನಮ್ಮ ರಾಜ್ ನ್ಯೂಸ್ನ ಸರ್ವೆ ತಂಡ ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜನರು ಏನು ಹೇಳಿದ್ರು ಮುಂದಿನ ಚುನಾವಣೆಗೆ ಏನು ಬಯಸ್ತಾ ಇದ್ದಾರೆ ಇದರ ಕಂಪ್ಲೀಟ್ ಚಿತ್ರಣವನ್ನ ನೀಡ್ತಾ ಹೋಗ್ತಾರೆ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರು ಸರ್ ಇಲ್ಲಿ ಒಂದು ಕಡೆ ಬಿಜೆಪಿಯಲ್ಲಿ ಟಿಕೆಟ್ ಪೈಪೋಟಿ ಕೂಡ ಜಾಸ್ತಿ ಮತ್ತೊಂದು ಕಡೆ ಹಾಲಿ ಶಾಸಕರ ಮೇಲೆ ಪ್ರೀತಿ ಏನಾಗ್ಬೋದು ಅಂತ ಎಸ್ ವಿಜಯ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಮೀಸಲು ಕ್ಷೇತ್ರ ಇಲ್ಲಿ ವೀರಭದ್ರಪ್ಪ ಆಲರವಿಯವರು ಈಗ ಏನು ಬಿ ಜೆ ಪಿಯಲ್ಲಿದ್ದರು ಈಗ ಈ ವರ್ಷ 2023ಕ್ಕೆ ಅವರು ಜೆ ಡಿ ಎಸ್ ಪಕ್ಷದ ಮುಖವನ್ನು ಮಾಡಿದ್ದಾರೆ ಈಗಾಗಲೇ ಅವರು ಜೆ ಡಿ ಎಸ್ಗೂ ಸೇರ್ಪಡೆಯಾಗಿದ್ದಾರೆ ಅಂದರೆ ಆ ಜೆ ಡಿ ಎಸ್ಗೆ ಒಬ್ಬ ಕ್ಯಾಂಡಿಡೇಟ್ ಸಿಕ್ಕಂಗೆ ಆಗಿದೆ ಈಗ ಸದ್ಯಕ್ಕೆ ಅಂದರೆ ಅಭಯ ಪ್ರಸಾದ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡೋದು ಸಜ್ಜನ ರಾಜಕಾರಣಿ ಜೊತೆಗೆ ಜನಾನುರಾಗಿಯೂ ಹೌದು ಜನರ ಜೊತೆ ಉತ್ತಮವಾಗಿ ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ದಾರೆ ಜನರೊಂದಿಗೆ ಬೆರೆತು ಅವರು ಒಂದು ಉತ್ತಮ ಹೆಸರನ್ನು ಸಹ ಗಳಿಸ್ಕೊಂಡಿದ್ದಾರೆ ಅಲ್ಲಿ ಬಿ ಜೆ ಪಿಗೆ ಸಮರ್ಥವಾದಂಥ ಕ್ಯಾಂಡಿಡೇಟು ಯಾರೂ ಇಲ್ಲ 2013-2018 ಅವರು ಸಮರ್ಥವಾದ ಅಭ್ಯರ್ಥಿಗಳು ಯಾರೂ ಸಿಕ್ಕಿಲ್ಲ ಅಲ್ಲಿ 2018 ಏನು ಅಬ್ಬಯ್ಯ ಪ್ರಸಾದ್ ಅವರು ಗೆದ್ದಿದ್ದಾರೆ ಅಂದರೆ ಅಲ್ಲಿ ಎರಡು ಕ್ಷೇತ್ರ ಹೊರತುಪಡಿಸಿ ಇನ್ನು 5 ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದಿತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಈಗ ಈ ಬಾರಿ ಅಲ್ಲಿ ಒಂದು ರೀತಿಯ ವಾತಾವರಣ ಇದೆ 2023 ಏನಾಗುತ್ತೆ ಅಂದರೆ 2018 ಕಾಂಗ್ರೆಸ್ ವಿರೋಧಿಯಲ್ಲೇ ಇತ್ತು ಧರ್ಮರಾಜಕಾರಣ ಇತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇತ್ತು ಈ ಬಾರಿ ಮೈನಸ್ ಯಡಿಯೂರಪ್ಪ ಮೈನಸ್ ಧರ್ಮರಾಜಕಾರಣ ಮೈನಸ್ ಕಾಂಗ್ರೆಸ್ ವಿರೋಧಿಯಲ್ಲೇ ಈ ಬಾರಿ ಪ್ಲಸ್ ಬಿ ಜೆ ಪಿ ವಿರೋಧಿಯಲ್ಲೇ ಬೆಲೆ ಏರಿಕೆ ಜನರನ್ನು ತತ್ತರಿಸುವಂಗೆ ಮಾಡಿದೆ ಇವೆಲ್ಲವೂ ಸಹ ಅಲ್ಲಿ ಒಂದು ವರ್ಕೌಟ್ ಆಗ್ಬೋದು ಹಾಗಾಗಿ 2008 ವೀರಭದ್ರಪ್ಪ ಅವರಿಗೆ ಚಾನ್ಸ್ ಕೊಟ್ಟು ನೋಡಿದ್ದಾರೆ ಆವಾಗಲೂ ಜನ ತಿರಸ್ಕರಿಸಿದ್ದಾರೆ ವೀರಭದ್ರಪ್ಪ ಗೆದ್ದಿದ್ರು 2008 ವೀರಭದ್ರಪ್ಪ ಆಲರವಿ ಗೆದ್ದಿದ್ರು 2013 ಸೋತಿದ್ರು 2018 ಸೋತಿದ್ರು ಈ ಬಾರಿ ವೀರಭದ್ರಪ್ಪ ಆಲರವಿ ಜೆ ಡಿ ಎಸ್ಗೆ ಸೇರ್ಪಡೆಯಾಗಿದ್ದಾರೆ ಅಂದರೆ ಇದೆಲ್ಲ ಒಂದು ಕಡೆಗೆ ಇವೆಲ್ಲವನ್ನು ನೋಡಿದಾಗ ಈ ಬಾರಿ ನಮ್ಮ ಸಮೀಕ್ಷಾ ತಂಡ ಅಲ್ಲಿ ಹೋಗಿ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಜನರ ಒಂದು ಅಭಿಪ್ರಾಯ ಜೊತೆಗೆ ಶಾಸಕರ ಒಡನಾಟ ಜನರೊಂದಿಗೆ ಇರತಕ್ಕಂಥ ಒಡನಾಟ ಇವೆಲ್ಲವನ್ನು ನಾವು ನೋಡಿದಾಗ ವಿಶ್ಲೇಷಣೆ ಮಾಡಿದಾಗ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಪೂರ್ವದಲ್ಲಿ ಈ ಬಾರಿಯೂ ಸಹ ಹ್ಯಾಟ್ರಿಕ್ ಸಾಧನೆಯನ್ನು ಅಬ್ಬಯ್ಯ ಪ್ರಸಾದ್ ಅವರು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಲ್ಲಿ 3ನೇ ಬಾರಿಗೆ ಮತ್ತೊಮ್ಮೆ ಗೆಲ್ಲುತ್ತೆ ಅಂತಕ್ಕಂಥದ್ದು ಕಂಡುಬರ್ತಾ ಇದೆ ವಿಜಯ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಹುಬ್ಬಳ್ಳಿ ಧಾರವಾಡ ಪೂರ್ವ ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧಿಯಾಗಿ ಅಬ್ಬಯ್ಯ ಅವರೇ ಇರ್ತಾರೆ ಇರಬಹುದು ಒಂದು ವೇಳೆ ಅವರಿದ್ದರೆ ಅವರ ಜನಪ್ರಿಯತೆಗೆ ಅವರಿಗೆ ಮತ್ತೆ ಹ್ಯಾಟ್ರಿಕ್ ಚಾನ್ಸನ್ನು ಅಲ್ಲಿನ ಕ್ಷೇತ್ರದ ಜನ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ರಾಜ್ ನ್ಯೂಸ್ನ ಸರ್ವೆ ತಂಡಕ್ಕೆ ಸಿಕ್ಕಿರುವಂತಹ ಪೂರಣ